lovely journey, and the lovely journey, and the lovely journey, and the easy one. But I should thank my parents. ಪ್ರಾಪರ್ ವೇಲಿ ನನ್ನ ನಾನು ಏನು ಮಾಡಿ ತಂದೆ ತಾಯಿ ನಮ್ಮ ಚಿಕ್ಕಪ್ಪ ವರ್ಧಪ್ಪನ ಜಯಶಂಕರ್ ಲಾಟ್ ಆಫ್ ಪೀಪಲ್ಸ್ ಬಿಹೈಂಡ್ ದಿಸ್ ದೇ ಪುಟ್ ಮಿ ಎ ಪ್ರಾಪರ್ ರೂಟ್ ಎಕ್ಸ್ಪೀರಿಯನ್ಸ್ ತಾಯಿ ತುಂಬ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಐ ಥಿಂಕ್ ಒಂದೊಂದು ಫಿಲ್ಮ್ ಅವ್ನು ದಾಕ್ಷಾಯಣಿ ಕಂಪೆನ್ಸ್ ಅಂತ ಬಂದು ಅಮ್ಮನ್ ಪ್ರೊಡಕ್ಷನ್ ಬಂದ್ರೇ ಪಿಕ್ಚರ್ ಸಕ್ಸಸ್ ಅಂತ ಒಂದು ಲಕ್ಕಿ ಲೇಡಿ ನಮ್ಮ ವುಮನ್ ಪವರ್ ಎಷ್ಟು ಮುಖ್ಯ ಅಂತ ಬರ್ತದೆ ಅದಕ್ಕೆ ಸಾಥ್ ಕೊಟ್ಟವರು ಅಪ್ಪಾಜಿ ನಮ್ಮ ಚಿಕ್ಕಪ್ಪನಲ್ಲಿ ಇಡೀ ಫ್ಯಾಮಿಲಿ ವಿ ಆರ್ ಬ್ಲೆಸ್ಡ್ ಇನ್ ದಟ್ ವೇ ಆ್ಯಂಡ್ 33 ಇಯರ್ಸ್ ಅನ್ನೋದು ನಮ್ಗೆ ಏನಂದ್ರೆ ಹೋಗ್ತಾ ಇರೋದು ಗೊತ್ತಾಗ್ತಿಲ್ಲ ಇವಾಗಲೂ ಕೆಲವರು ಕೇಳ್ತಾರೆ ಹೆಂಗೆ ಸರ್ ನೀವು ಅದೇ ಏನಾದ್ರು ಮೇಂಟೈನ್ ಮಾಡ್ತೀರಾ ಬಹುಶಃ ನಾವು ಇದೆಲ್ಲ ನಾವು ಇನ್ನೂ ಮೊದಲು 86th ಆನಂದರ ಸಮಿತಿ ಅದೀವಿ ನಮಗೆ ಬೇಸಿಕಲಿ ಬಿಕಾಸ್ ಆಫ್ ದಟ್ ವಿ ಆರ್ ಏಬಲ್ ಟು ಗಿವ್ ಮೋರ್ ಎನರ್ಜಿ ಅಂತ ಎನರ್ಜಿ ಅನ್ನೋದು ಹೇಳ್ಬೋದು ಏ ನಾ ಮಾಡಿಬಿಟ್ಟೆ ಅದಲ್ಲ ನಾ ಮಾಡಿಬಿಟ್ಟೆ ಅನ್ನೋದಕ್ಕಿಂತ ಹೆಂಗೆ ಮಾಡಿಸಿದ್ದಾರೆ ಜನ ಅದು ಹೆಂಗೆ ಮಾಡಿಸಿದ್ರೆ ನಮ್ಮ ಸರೌಂಡಿಂಗ್ ಹೆಂಗೆ ಮಾಡಿಸಿದೆ ನಮ್ಮ ಫ್ಯಾಮಿಲಿ ಇರ್ಬೋದು ಮೈ ವೈಫ್ ಇರ್ಬೋದು ಬಿಕಾಸ್ ದ ಗೇಟ್ಸ್ ಗ್ರೇಟ್ ಸಪೋರ್ಟ್ ವಿಲ್ ಬಿ ಅಫ್ಕೋರ್ಸ್ ಫಾದರ್ ಆ್ಯಂಡ್ ಮದರ್ ವಿಲ್ ಆಲ್ವೇಸ್ ಸಪೋರ್ಟ್ ಅಂಡ್ ಬ್ರದರ್ಸ್ ಬಿಡಿ ಸಿಸ್ಟರ್ಸ್ ಬಿಡಿ ಅಂಡ್ ಫ್ರೆಂಡ್ಸ್ ಬಿಡಿ ಬಟ್ ವೈಫ್ ಒನ್ ಗರ್ಲ್ ಕಮಿಂಗ್ ಫ್ರಮ್ ಅದರ್ ಗೀತಾ ಅನ್ನೋರು ಪೊಲಿಟಿಕಲ್ ಫ್ಯಾಮಿಲಿ ಬಂದು ನನ್ನ ಜೊತೆಲಿ ಹೊಂದ್ಕೋಬೇಕು ಅಂತ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಇಟ್ಸ್ ಬೇಸಿಕಲಿ ಅ ವೆರಿ ಡೇಂಜರಸ್ ಐ ಥಿಂಕ್ ಹೇಳಿದ್ರೆ ಶಿ ಇಸ್ ಬೀನ್ ಅ ವೆರಿ ಗುಡ್ ಫ್ರೆಂಡ್ ಶಿ ಇಸ್ ಬೀನ್ ಅ ವೆರಿ ಗುಡ್ ವೈಫ್ ಶಿ ಇಸ್ ಬೀನ್ ಅ ವೆರಿ ಗುಡ್ ಕೊಲೀಗ್ ಶಿ ಇಸ್ ಬೀನ್ ಅ ವೆರಿ ಗುಡ್ ವಾಟ್ ಇಸ್ ಎ ಮದರ್ ಟು ಮೀ ಸೊ ಎಲ್ಲ ಎಲ್ಲ ಇದರಲ್ಲೂ ಶಿ ಇಸ್ ಬೀನ್ ವೆರಿ ಸಪೋರ್ಟಿವ್ ಆ್ಯಂಡ್ ಪೇಷನ್ಸ್ ಇದೆ ಆ್ಯಂಡ್ ಬಿಸ್ನೆಸ್ ನೋಡ್ಕೋತಾರೆ ಶಿ ಲುಕ್ಸ್ ಆಫ್ಟರ್ ದ ಬಿಸ್ನೆಸ್ ಆ್ಯಂಡ್ ಇವಾಗ ನನ್ನ ಎರಡನೇ ಮಗಳು ಶಿ ಸಪೋರ್ಟ್ಸ್ ಸರ್ ಅವಳು ಆರ್ಕಿಟೆಕ್ಚರ್ ಮಾಡಿದ್ರೆ ಮಾಡಿದ್ಮೇಲೆ ಶಿ ಕೇಮ್ ಇಟ್ ಪ್ರೊಡಕ್ಷನ್ ಶಿ ವಾಂಟ್ಸ್ ಟು ಕರ್ಕೊಂಡು ಕಮ್ ಸೊ ಅವಳಿಗೊಂದು ಪ್ಲಾಟ್ಫಾರ್ಮ್ ಮಾಡಿ ಅವಳು ಇವಾಗ ನಮ್ಮ ಏನೇ ವರ್ಕ್ ಇದ್ರು ಇನ್ಕಮ್ ಟ್ಯಾಕ್ಸ್ ಯಾವುದೇ ಇದ್ರು ಶಿ ಲುಕ್ಸ್ ಆಫ್ಟರ್ ಮೈ ಡಾಟರ್ ಡಸ್ ಎವ್ರಿಥಿಂಗ್ ಸ್ಟಿಲ್ ವಿ ಹ್ಯಾವ್ ಟು ಥಿಂಕ್ ಕಮರ್ಷಿಯಲ್ ವೇ ಇನ್ನೊಂದು ಕಡೆ ಯೋಚನೆ ಮಾಡ್ಬೇಕಂತ ಥಿಂಕ್ ವಿ ಕಾಂಟ್ ಹೆಲ್ಪ್ ಇಟ್ ಎರಡನ್ನೂ ಮಾಡ್ಬೇಕಂತ ಎರಡನ್ನೂ ಬ್ಲೆಂಡ್ ಮಾಡ್ಕೊಂಡು ಸಿಂಪಲ್ ವರ್ಡ್ ಹೇಳೋಕ್ಕಾಗಲ್ಲ ಯಾವಾಗಲೂ ಕಾಡ್ತಾ ಇರ್ತೀವಿ ಯಾವಾಗ ನಾವು ಅಪ್ಪಾಜಿ ಅಮ್ಮನ ವಿಷಯ ಮಾತಾಡೋದೆ ದಿವಸನೇ ಇರೋದು ಐ ಥಿಂಕ್ ವಿಲ್ ಬಿ ಸಮ್ ಟಾಪಿಕ್ ವಿಲ್ ಬಿ ಕಮಿಂಗ್ ಡೈಲಿ ಎಲ್ಲೋ ಒಂದು ಕಡೆ ಅದು ಕಾಡುತ್ತೆ ಯಾಕಂದ್ರೆ ಮೊಬೈಲ್ ನಮ್ಮ ಅಪ್ಪಾಜಿ ಫೋಟೋ ಇದೆ ತಾಯಿ ಅಂತೂ ಅಮ್ಮನ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಪ್ರಯತ್ನ ಪಡೋದಕ್ಕೆ ಒಂದು ಪ್ರಾಪರ್ ಪ್ಲಾಟ್ಫಾರ್ಮ್ ಇರಬೇಕು ಶುಡ್ ಬಿ ಅ ಪ್ರಾಪರ್ ಪ್ಲಾಟ್ಫಾರ್ಮ್ ಇವಾಗ ಏನು ನಾವು ಹೋಗ್ಬಾರ್ದು ಅನ್ನೋದಲ್ಲ ಯಾಕಂದ್ರೆ ಕಲೆಗೆ ನಾವು ಭಾಷೆ ತರಬಾರ್ದು ಯಾಕಂದ್ರೆ ಅಂತಾರೆ ನಾವು ಅದಕ್ಕಂತ ಕನ್ನಡ ಬಿಟ್ಬಿಡ್ತೀವಿ ಅಂತಲ್ಲ ಅಂದರೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಬರಬೇಕು ಒಂದು ಒಳ್ಳೆ ಏನಂತೀವಿ ನಾವು ಹೋದ್ರೆ ವರ್ತಾಗಿ ಕಾಣಬೇಕು ಇಟ್ ಶುಡ್ ಬಿ ವರ್ತ್ ಏನೋ ಒಂದು ಒಂದು ಎಕ್ಸ್ವೈಸೆಡ್ ಕ್ಯಾರೆಕ್ಟರ್ ಥರ ಮಾಡೋಕೆ ಹೋಗ್ಬಾರ್ದು ಒಂದು ವರ್ತ್ ಇರಬೇಕು ಐ ಥಿಂಕ್ ಇಟ್ಸ್ ಗುಡ್ ನಾ ಪ್ಯಾನ್ ಇಂಡಿಯಾ ಆಗೋದ್ರೆ ತಪ್ಪೇನಿಲ್ಲ ಬಟ್ ಏನಂದ್ರೆ ಅದಕ್ಕೊಂದು ಕರೆಕ್ಟ್ ಒಂದು ಏನು ವಿಧಾನ ಬೇಕು ಅಂದರೆ ಎಲ್ಲದಕ್ಕೂ ಎಲ್ಲ ಲ್ಯಾಂಗ್ವೇಜ್ ರೀಚ್ ಆಗಬೇಕಂದ್ರೆ ಒಂದು ವಿಧಾನ ಬೇಕು ಅಫ್ಕೋರ್ಸ್ ಏನೋ KGF ಒಂದು ಇದಾಯಿತು ಓಕೆ ಬಟ್ ಎಲ್ಲ ಸಿನಿಮಾಗಳು ಹೋಗೋ ಲೆವೆಲ್ ಆಗಬೇಕನ್ನೋದು ನಮ್ಮ ಆಸೆ ನಾವು ಪ್ಲಾನ್ ಮಾಡ್ತಿದ್ದೀವಿ ನೋಡೋಣ ನಾವು ಬಜರಂಗಿ ಟು ಅದು ಒಂದು ಪ್ಲಾನ್ ನಡೀತಾ ಇದೆ ಏನು ಮಾಡೋಕ್ಕಾಗ ಯಾಕಂದ್ರೆ ಜನನೇ ಅಬ್ಜೆಕ್ಟ್ ಮಾಡಿರ್ಬೇಕಾದ್ರೆ ನಾವ್ಯಾರು ಅಬ್ಜೆಕ್ಟ್ ಮಾಡೋಕೆ ಎಲ್ಲೋ ಒಂದ್ ಕಡೆ ನಾವು ಲೀಡರ್ಸ್ ನಾವು ದೊಡ್ಡವರು ಅಂತ ಅನ್ಸ್ಕೋತೀವಿ ಒಂದ್ಸತಿ ಜನಗಳ ಆಸೆನೂ ಇರುತ್ತೆ ನಾವು ಅದಕ್ಕೆ ಅಡ್ಡಿ ಬರಬಾರ್ದು ಅಂತ ನಮ್ಮ ಭಾವನೆ ಒಂದ್ ಕಾಲದಲ್ಲಿ ಇತ್ತು ಬಟ್ ನಾವು ಹೇಳಿದ್ದು ಅಷ್ಟೇ ನಾವು ಅವಾಗ ಅಬ್ಜೆಕ್ಟ್ ಮಾಡ್ತಿದ್ವಿ ಅಂದ್ರೆ ಪಾಪ ನಮ್ದು ಲ್ಯಾಂಗ್ವೇಜ್ ನಮ್ಮ ಪಿಕ್ಚರ್ ಡಬ್ ಆಗುತ್ತೆ ಅದು ತಪ್ಪು ಅಂತ ಹೇಳಕ್ಕ ಬಟ್ ಏನ್ ಹೇಳೋದಂದ್ರೆ ಇಲ್ಲಿ ಅವ್ರ ಸಿನಿಮಾ ರಿಲೀಸ್ ಆಗದಿದ್ದಾಗ ನೀವು ಕನ್ನಡದಲ್ಲಿ ಮಾಡಿದ್ರೆ ತಪ್ಪೇನಿಲ್ಲ ಬಟ್ ಅವ್ರದ್ದು ರಿಲೀಸ್ ಆಗಿ ನಿಮ್ಮ ಕನ್ನಡದಲ್ಲೂ ಮಾಡಬೇಕಾದ ಅವಶ್ಯಕತೆ ಏನಿದೆ ಅಂತ ಇಲ್ಲ ಮೈಥಾಲಜಿ ಒಂದು ಮಾಡಬೇಕು ಯಾಕಂದ್ರೆ ಶಿವಮೇತ ಕಣ್ಣಪ್ಪ ಒಂದು ಮಾಡಿದ್ದು ಮೈಥಾಲಜಿ ಅದ್ರಲ್ಲಿ ಮಾಡಬೇಕು ಅಂತ ಆಸೆ ಬಟ್ ಅಫ್ಕೋರ್ಸ್ ಇದಕ್ಕೂ ಟ್ರೈ ಮಾಡ್ತಾ ಇದ್ದೀವಿ ಹಿಸ್ಟಾರಿಕಲ್ ಸ್ಕ್ರಿಪ್ಟ್ ಮಾಡೋರು ಇವಾಗ ಸ್ವಲ್ಪ ಕಡಿಮೆ ಅದಕ್ಕೆ ಬೇಕು ಸಿ ಯಾಕಂದ್ರೆ ಇವಾಗ ಟೆಕ್ನಿಕಲ್ ಆಕ್ಸೆಪ್ಟ್ಸ್ ಅಂತ ಈಸಿಯಾಗಿ ಮಾಡ್ಬೋದು ಐ ಥಿಂಕ್ ವಿ ಆರ್ ವೇಟಿಂಗ್ ನೋಡೋಣ ಅದು ಅದೊಂದು ಆಸೆ ಇದೆ ಒಂದು ಭಕ್ತ ಅಂಬರೀಷ ನೃಪತುಂಗ ಆ ಥರ ನಾನು ಒಂದು ಸ್ಕ್ರಿಪ್ಟ್ ಟ್ರೈ ಮಾಡಬೇಕು ಅಂತ ಆಸೆ ಇದೆ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಒಂದು ಮೈಥಾಲಜಿ ಮಾಡಬೇಕು ಅಂತ ಆಸೆ ಭಕ್ತ ಕನಕದಾಸ ಭಕ್ತ ಕುಂಬಾರ ಸಂತ ತುಕಾರಾಮ್ ಆ ಥರ ಯಾವ್ದಾರ ಒಂದು ಮೈಥಾಲಜಿ ತಗೊಂಡು ಜನಗಳಿಗೆ ಒಂದು ಯಾಕಂದ್ರೆ ಈಗಿನ ಇದರಲ್ಲಿ ಭಕ್ತಿ ಅನ್ನೋದಿದೆ ಭಕ್ತಿ ಅನ್ನೋದು ಇನ್ನು ಡೀಪ್ ಆಗಿ ತೋರಿಸೋಣ ಅಂತ ಅಷ್ಟೆ ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್ ಅನ್ನು
ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನೆಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.